हेलो एवरीवन, वेलकम टू द क्लास। ओके, ना लास्ट क्लास अल्ली द्विगु समास मत्तु क्रिया समास गळ बग्गे तिळ्कोंडिद्दीवि। द्विगु समास यावागलू संख्येयन्नु ओळगोंडिरुत्ते, अदर जोतेगे क्रिया समास भागशः द्वितीय विभक्ति प्रत्ययवन्नु पूर्व पददल्लि उत्तर पददल्लि धातुवन्नु ओळगोंडिरुत्ते। इवत्तिन तरगतियल्लि एनु माडोण, नावु गमक समासद बग्गे अभ्यास माडोण। ಹಾಗಾದರೆ ಗಮಕ ಸಮಾಸ ಅಂದರೆ ಏನು? ಇದು ಕೂಡ ಸರಳವಾದಂಥದ್ದು, ಸ್ವಲ್ಪ ಸಂದಿಗ್ಧಿತಲು ಸಮಾಸಗಳನ್ನು ಕನ್ಫ್ಯೂಷನ್ ಮಾಡ್ಕೊಳ್ತೀವಿ, ಏನೂ ಇಲ್ಲ. ಒಂದು ಸರಳವಾದಂಥ ಟ್ರಿಕ್ ನೀವು ಇಟ್ಕೊಂಡ್ರಿ ಅಂತಂದರೆ ಪ್ರತಿಯೊಂದು ಸಮಾಸನೂ ಕೂಡ ಸರಳ ಆಗುತ್ತೆ. ಇದರಲ್ಲಿ ಏನಿದೆ ಅಂತಂದರೆ, ನಿಮಗೆ ಸರ್ವನಾಮಗಳು ಗೊತ್ತಿದ್ದಾವೆ, ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂತ ಹೇಳಿ. ಆ ಸರ್ವನಾಮಗಳು ನಿಮಗೆ ಗೊತ್ತಿದ್ದವು ಅಂತಂದರೆ ಅದು ಗಮಕ ಸಮಾಸವನ್ನು ಕಂಡುಹಿಡಿಯೋದಕ್ಕೆ ಸರಳ ಆಗುತ್ತೆ. ಹಾಗಾದರೆ ಹೇಗೆ ಅನ್ನೋದನ್ನು ನೋಡೋಣ. ಇನ್ನೊಂದು, ಇದನ್ನು ಕನ್ನಡದಲ್ಲಿ ವಿಶಿಷ್ಟ ಸಮಾಸ ಅಂತ ಕರಿತೀವಿ. ಈ ಸಮಾಸವನ್ನು ಕೆಶಿರಾಜ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಅಂತ ಕೂಡ ಕರೀತಾರೆ. ಇದರ ನಿಯಮ ಏನು ಅಂತಂದರೆ, ಪೂರ್ವ ಪದವು ಸರ್ವನಾಮ ಗುಣವಚನ ಕೃದಂತ ಸಂಖ್ಯಾವಾಚಕ ಇವುಗಳಲ್ಲಿ ಒಂದಾಗಿದ್ದು, ಉತ್ತರ ಪದವಾದ ನಾಮದೊಂದಿಗೆ ಸೇರಿ ಸಮಾಸವಾದರೆ ಅದನ್ನು ಗಮಕ ಸಮಾಸ ಎಂದು ಕರೆಯುತ್ತೇವೆ. ಏನಂದರೆ, ಯಾವಾಗಲೂ ಇಲ್ಲಿ ಪೂರ್ವಪದ ಏನಾಗಿರುತ್ತೆ, ಸರ್ವನಾಮ ಗುಣವಚನ ಅಥವಾ ಕೃದಂತ ಅಥವಾ ಸಂಖ್ಯಾವಾಚಕ ಆಗಿರುತ್ತೆ. ಇನ್ನೊಂದು, ಉತ್ತರ ಪದ ಏನಾಗಿರುತ್ತೆ ಅಂತಂದರೆ ನಾಮಪದ ಆಗಿರುತ್ತೆ. ನಾಮಪದ ಯಾವುದೇ ಆಗಿರ್ಬೋದು, ರೂಢನಾಮ ಆಗಿರ್ಬೋದು, ಅಂಕಿತನಾಮ, ಅನ್ವರ್ಥಕ ನಾಮ, ಯಾವುದೇ ಆಗಿರ್ಬೋದು, ಅದು ನಾಮಪದ ಆಗಿರುತ್ತೆ. ಇದನ್ನು ನೀವಿಷ್ಟು ಇದರ ಒಂದು ನಿಯಮವನ್ನು, ಪೂರ್ವಪದ ಯಾವಾಗಲೂ ಸರ್ವನಾಮ ಗುಣವಚನ ಕೃದಂತ ಸಂಖ್ಯಾವಾಚಕ ಆಗಿದ್ದು, ಉತ್ತರ ಪದ ಯಾವಾಗಲೂ ನಾಮಪದ ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಗಮಕ ಸಮಾಸ ಅಂತ ಕರಿತೀವಿ. ಹಾಗಾದರೆ ಉದಾಹರಣೆಗಳನ್ನು ನೋಡೋಣ. ಅವನು ಅಧಿಕ ಹುಡುಗ, ಆ ಹುಡುಗ. ಈಗ ಆ ಹುಡುಗ ಅನ್ನೋದನ್ನು ಒಂದು ಉದಾಹರಣೆ ಕೊಟ್ಟರು, ಅದನ್ನು ನೀವು ಆ ಹುಡುಗ ಈ ಹುಡುಗ ಅಂತ ಬಂತು ಅಂತಂದರೆ ಅದನ್ನು ಏನಂತ ತಿಳ್ಕೋಬೇಕು, ಗಮಕ ಸಮಾಸ ಅಂತ ಕಂಡುಹಿಡಿಯಬೇಕು. ಅವನು ಅಧಿಕ ಹುಡುಗ, ಆ ಹುಡುಗ ಅಂತಾಗತ್ತೆ. ಅವನು ಅನ್ನೋದೇನಿದು ಸರ್ವನಾಮ, ಯಾವ ಸರ್ವನಾಮ, ಪ್ರಥಮ ಪುರುಷ ಸರ್ವನಾಮ. ಹಾಗಾದರೆ ಆ ಹುಡುಗಿ, ಇದನ್ನು ಯಾವ ರೀತಿ ಬಿಡಿಸಿ ಬರೆಯೋದಂದರೆ, ಆ ಹುಡುಗಿ ಅಂತಿದೆ ಅಲ್ಲಿ, ಹುಡುಗ ಅಂತ ಇಲ್ಲ. ಆ ಹುಡುಗಿ ಇರೋದ್ರಿಂದ ಅದು ಸ್ತ್ರೀಲಿಂಗದ ಸ್ತ್ರೀಲಿಂಗವನ್ನು ಬಳಸಬೇಕು. ಅವಳು ಅಧಿಕ ಹುಡುಗಿ, ಆ ಹುಡುಗಿ. ಇನ್ನು ಮೂರನೇ ಪದ ನೋಡಿರಿ, ಆ ಮರ. ಇದು ಕೂಡ ಸರ್ವನಾಮ, ಪ್ರಥಮ ಪುರುಷ ಸರ್ವನಾಮ ಆಗುತ್ತೆ. ಇದು ಒಂದು ನಪುಂಸಕ ಲಿಂಗಕ್ಕೆ ಸಂಬಂಧಪಟ್ಟಿತ್ತು, ಮೊದಲದು ಪುಲ್ಲಿಂಗ ಆಯಿತು, ಸ್ತ್ರೀಲಿಂಗ ನಪುಂಸಕ, ಆ ಮರ. ಹಾಗಾದರೆ ಆ ಮರ ಅನ್ನೋದನ್ನು ಯಾವ ರೀತಿಯಾಗಿ ಬರೀಬೇಕು? ಇಲ್ಲಿ ಸ್ತ್ರೀಲಿಂಗನೂ ಬಳಕೆ ಆಗಲ್ಲ, ಪುಲ್ಲಿಂಗನೂ ಬಳಕೆ ಆಗಲ್ಲ, ಒಂದು ನಪುಂಸಕ ಲಿಂಗ ಬಳಕೆ ಆಗಬೇಕು. ಹಾಗಾದರೆ ಅದು ಅಧಿಕ ಮರ, ಅದು ಅಧಿಕ ಮರ ಅಂತ ಹೇಳಿ ನಾವು ಬಿಡಿಸಿ ಬರ್ದೀವಿ ಅಂತಂದರೆ ಅದನ್ನು ಕೂಡಿಸಿ ಬರೆದಾಗ ಏನಾಗುತ್ತೆ, ಆ ಮರ. ಅದಕ್ಕಿದು ನಪುಂಸಕ ಲಿಂಗ. ಅವನು, ಅವಳು, ಅದು, ಇವು ಯಾವ ಪ್ರಥಮ ಪುರುಷ ಸರ್ವನಾಮಗಳು. ಇದು ಶಾಲೆ, ಇದು ಅಧಿಕ ಶಾಲೆ, ಇದು ಅಧಿಕ ಶಾಲೆ. ಇದನ್ನು ಕೂಡಿಸಿ ಬರೆದಾಗ ಏನಾಗುತ್ತೆ, ಈ ಶಾಲೆ. ಇಲ್ಲಿದ್ದು ಹೇಳಾಕತ್ರೆ ಇದು ಶಾಲೆ, ಈ ಶಾಲೆ, ಆ ಶಾಲೆ. ಆ ಶಾಲೆ ಅಂತಂದರೆ ಆ, ಅದು ಅಧಿಕ ಶಾಲೆ. ಆ ಶಾಲೆ ಅಂತ ಬಂತು ಅಂದರೆ ಅದು ಅಧಿಕ ಶಾಲೆ, ಆ ಶಾಲೆ ಆಗುತ್ತೆ. ಬಿಸಿಲು ಅಧಿಕ ಹಾಲು, ಬಿಸಿ ಅಧಿಕ ಹಾಲು. ಇದು ಬಿಸಿಲು ಅಂತ ಆಗಬಾರ್ದು, ಬಿಸಿ ಅಧಿಕ ಹಾಲು, ಬಿಸಿ ಹಾಲು. ಕಿರಿಯ ಅಧಿಕ ನಾಲಿಗೆ, ಇದು ಒಂದು ಗುಣವಚನ. ನಾಲಿಗೆ ಹೇಗಿದೆ, ಕಿರಿಯದಾಗಿದೆ. ಇನ್ನೊಂದು, ಹಾಲು ಹೇಗಿದೆ, ಬಿಸಿಯಾಗಿದೆ. ಗುಣವಚನ ಯಾವಾಗಲೂ ಸರ್ವನಾಮ ಇರ್ಬೋದು, ಗುಣವಚನ ಇರ್ಬೋದು, ಕೃದಂತ ಇರಬಹುದು, ಅವೆಲ್ಲವೂ ಕೂಡ ಉತ್ತರ ಪದದ ಪೂರ್ವಪದದಲ್ಲಿ ಬಂದಿದ್ರೆ
ಅದನ್ನು ನಾವು ಗಮಕ ಸಮಾಸ ಅಂತ ಕರಿತೀವಿ. ನಾಲಿಗೆ ಯಾವ ರೀತಿ ಇದೆ, ದೊಡ್ಡದಿದೆಯೋ ಕಿರಿದಿದೆಯೋ, ಕಿರಿಯ ನಾಲಿಗೆ, ಕಿರಿಯ ಅಧಿಕ ನಾಲಿಗೆ, ಕಿರಿಯ ನಾಲಿಗೆ. ಪಾಡುವ ಅಧಿಕ ತುಂಬಿ, ಪಾಡುವ ಅಂದರೆ ಇದು ಹಾಡುವ ಅಂತ ಅರ್ಥ, ಹಾಡುವ ಅಧಿಕ ತುಂಬಿ, ಇದು ಒಂದು ಹಳೆಗನ್ನಡದ ಪದ ಎರಡೂ ಕೂಡ. ಪಾಡುವ ಅಂದರೆ ಇದು ಒಂದು ಗುಣವಚನ, ಅದರಲ್ಲಿರುವಂಥ ಗುಣ. ತುಂಬಿ ಅಂತಂದರೆ ದುಂಬಿ ಅಥವಾ ಪತಂಗ ಅಂತ ನಾವು ಕರಿತೀವಿ. ಅದನ್ನು ನಾವು ಕೂಡಿಸಿ ಬರೆದಾಗ ಪಾಡುವ ದುಂಬಿ, ಪಾಡುವ ದುಂಬಿ ಅಥವಾ ಹಾಡುವ ದುಂಬಿ ಅಂತಲೂ ಕರಿಬೋದು. ನೆಕ್ಸ್ಟ್ ಒಂದು ನೋಡ್ರಿ, ಸುಡುವ ಅಧಿಕ ಕಾಡು. ಕಾಡೇನಾಗ್ತಿದೆ, ಸುಡ್ತಾ ಇದೆ. ಸುಡುವ ಅಧಿಕ ಕಾಡು ಸುಡುಗಾಡು. ಸುಟ್ಟ ಮೇಲೆ ಕಾಡು ಏನಾಗುತ್ತೆ ಅಂತಂದರೆ ಬರಿದಾಗಿತ್ತು, ಬರಿದಾದ್ಮೇಲೆ ಅದನ್ನು ಏನಂತ ಕರೀತಾರೆ ಸುಡುಗಾಡು ಅಂದರೆ ಒಂದು ಬರಡು ಬಿದ್ದಂಥದ್ದನ್ನು ನಾವು ಸುಡುಗಾಡು ಅಂತಲೂ ಕೂಡ ಆಡು ಭಾಷೆಯಲ್ಲಿ ಕರೆಯುವಂಥದ್ದು. ಸುಡುವ ಅಧಿಕ ಕಾಡು ಸುಡುಗಾಡು. ಉರಿಯುವ ಅಧಿಕ ಬೇಸಿಗೆ, ಉರಿಯ ಬೇಸಿಗೆ. ಉರಿಯುವ ಅಧಿಕ ಬೇಸಿಗೆ, ಉರಿಯ ಬೇಸಿಗೆ ಆಗಬೇಕು, ಉರಿಯ ಬೇಸಿಗೆ. ಕೊರೆಯುವ ಚಳಿ, ಕೊರೆಯುವ ಚಳಿ, ಕೊರೆಯುವ ಚಳಿ. ಇಪ್ಪತ್ತು ಅಧಿಕ ಆರು ಇಪ್ಪತ್ತಾರು, ಇಪ್ಪತ್ತು ಅಧಿಕ ಆರು ಇಪ್ಪತ್ತಾರು. ನೂರು ಅಧಿಕ ಹತ್ತು ನೂರ ಹತ್ತು. ಈ ರೀತಿಯಾಗಿ ನಾವು ಬಿಡಿಸಿ ಬರಬಹುದು. ಇಲ್ಲಿ ಸರ್ವನಾಮ ಒಂದಕ್ಕೆ ಸಹಜ ಉದಾಹರಣೆಯನ್ನು ಕಾಣುತ್ತೇವೆ, ಉಳಿದೆರಡು ಬಿಡಿಬಿಡಿಯಾಗಿರುತ್ತವೆ. ಇದರ ವಿಶೇಷತೆ ಇಲ್ಲದೆ ಹೋದರೆ ಅದು ಕರ್ಮಧಾರೆಯ ಸಮಾಸಕ್ಕೂ ಮತ್ತು ದ್ವಿಗು ಸಮಾಸಕ್ಕೂ ಉದಾಹರಣೆಯಾಗಿ ನಿಲ್ಲುತ್ತದೆ. ಈ ಕಾರಣದಿಂದ ಈ ಸಮಾಸವನ್ನು ಕರ್ಮಧಾರೆಯ ಸಮಾಸ ಅಥವಾ ದ್ವಿಗು ಸಮಾಸದ ಪ್ರಭೇದ ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಅಂಶಿ ಸಮಾಸ. ಇದು ಒಂದು ಸರಳವಾದಂತಹ ಸಮಾಸ, ಬಟ್ ಬಿಡಿಸಿ ಬರೆಯೋದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಅದನ್ನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದರ ನಿಯಮ ಏನು ಅಂತಂದರೆ, ಪೂರ್ವ ಪದವು ಇಡೀ ವಸ್ತುವನ್ನು, ಉತ್ತರ ಪದವು ಅರ್ಧ ಭಾಗವೆಂದು ಸೂಚಿಸುತ್ತಿದ್ದು ಇವೆರಡೂ ಸೇರಿ ಸಮಾಸವಾದರೆ ಅದನ್ನು ಅಂಶಿ ಸಮಾಸ ಅಂತ ಕರಿತೀವಿ. ಪೂರ್ವ ಪದವು ಇಡೀ ವಸ್ತುವನ್ನು, ಉತ್ತರ ಪದವು ಅರ್ಧ ಭಾಗವೆಂದು ಸೂಚಿಸುತ್ತಿದ್ದು ಇವೆರಡೂ ಸೇರಿ ಸಮಾಸವಾದರೆ ಅದನ್ನು ಅರಿ ಸಮಾಸ. ಹೇಗಂದರೆ, ಮುಂದೆಲೆ ಒಂದು ಪದ ಇದೆ, ಮುಂದೆಲೆ, ತಲೆಯ ಮುಂದೆ. ಮುಂದೆಲೆ ಅಂತ ಹೇಳಿ ಯಾವುದಕ್ಕೆ ಕರಿತೀವಿ, ತಲೆಯೇ ಮುಂದಿದ್ರೆ ಅಥವಾ ಅದು ತಲೆ ಬಗ್ಗೆ ಏನಾದರೂ ವರ್ಣನೆ ಮಾಡಬೇಕಾದ್ರೆ ಮುಂದೆಲೆ ಅಂತ ಹೇಳಿ ಹೇಳ್ತೀವಿ. ಅದನ್ನು ಬಿಡಿಸಿ ಬರಬೇಕಾದ್ರೆ ತಲೆಯ ಮುಂದೆ. ಇಲ್ಲಿ ಕೊನೆಗಿರುವಂಥ ಪದವನ್ನು ನಾವು ಮೊದಲಿಗೆ ಅಂದರೆ ಪೂರ್ವ ಪದದಲ್ಲಿ ಬಳಕೆ ಮಾಡಿಕೊಳ್ಳುವಂಥದ್ದು. ಮನೆಯ ನಡುವೆ, ನಡುಮನೆ, ಮನೆಯ ನಡುವೆ ಅಂತಂದ್ರೆ ಅದನ್ನು ಕೂಡಿಸಿ ಬರೆದೀವಿ ಅಂತಂದರೆ ಅದಕ್ಕೆ ಒಂದು ಅರ್ಥಬದ್ಧವಾಗಿ ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ಕೋತೀವಿ ಅಂತಂದರೆ ನಡುಮನೆ ಅಂತ. ಕಾರಿನ ಅದಕ್ಕೆ ಹಿಂದೆ ಹಿಂಗಾರು. ಏನು ಇಲ್ಲಿ ಉತ್ತರ ಪದದಲ್ಲಿರುವಂತಹ ಪದ ಸಮಾಸ ಪದದಲ್ಲಿ ಏನಾಗುತ್ತೆ, ಮೊದಲು ಬರುತ್ತೆ, ಪೂರ್ವ ಪದದಲ್ಲಿರುವಂಥ ಪದ ಕೊನೆಗೆ ಹೋಗುತ್ತೆ. ಇದನ್ನು ಇಷ್ಟು ಗಮನದಲ್ಲಿಟ್ಟುಕೊಂಡು ನೀವು ಈ ಪದಗಳನ್ನ ಬಿಡಿಸಿದ್ರಿ ಅಂತಂದರೆ ಇನ್ನೂ ಸರಳ ಆಗುತ್ತೆ. ನಾಡಿನ ಅಧಿಕ ಗಡಿ, ಗಡಿನಾಡು. ನಾಡಿನ ಅಧಿಕ ಗಡಿ, ಗಡಿನಾಡು. ನಾಲಿಗೆ ಅಧಿಕ ತುದಿ, ನಾಲಿಗೆ ಅಧಿಕ ತುದಿ, ತುದಿಗಾಲು, ತುದಿ ನಾಲಿಗೆ. ಅರ್ಥ ಆಗತ್ತೆ. ಇಲ್ಲೇನಾಗತ್ತೆ, ಯಾವಾಗಲೂ ಉತ್ತರ ಪದದಲ್ಲಿರುವಂತಹ ಪದ ಏನಾಗತ್ತೆ ಮೊದಲಿಗೆ ಬರುತ್ತೆ, ಪೂರ್ವ ಪದದಲ್ಲಿರುವಂತಹ ಪದ ಏನಾಗುತ್ತೆ ಕೊನೆಗೆ ಹೋಗುತ್ತೆ. ಇದನ್ನು ಇಷ್ಟು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ಪೂರ್ವೋತ್ತರ ಪದಗಳು ಅಂಶ ಮತ್ತು ಅಂಶಿಯಂತೆ ಕೂಡಿ ಸಮಾಸವಾಗುತ್ತವೆ. ಅಂದರೆ ಇಲ್ಲಿ ಸಮಾಸವಾಗುವ ಪೂರ್ವ ಉತ್ತರ ಪದವು ಪಲ್ಲಟಗೊಂಡು ಸಮಾಸಗೊಳ್ಳುತ್ತದೆ. ಇಲ್ಲಿ ನೋಡ್ರಿ, ಅನ್ನದ ಅಧಿಕ ಪೂರ್ವ, ಪೂರ್ವ ಅನ್ನ. ಅನ್ನದ ಅಂದರೆ ಪೂರ್ವ ಅನ್ನ ಅಂತ ಅಂದರೆ ಮಧ್ಯಾಹ್ನ, ಪೂರ್ವಾನ್ನ ಅಂತಲೂ ಕೂಡ ಕರಿತೀವಿ. ಅನ್ನದ ಅಧಿಕ ಮಧ್ಯ, ಮಧ್ಯಾಹ್ನ. ಅನ್ನದ ಅಪಾರ, ಅಪರಾನ್ನ. ಈರುಳ್ಳಿನ ಅಧಿಕ ನೆಟ್ಟು, ನೆಟ್ಟು ಅಷ್ಟೇ ಅದು. ಈರುಳ್ಳಿನ ಅಧಿಕ ನೆಟ್ಟು, ನಟ್ಟಿರುಳು. ಹೊಟ್ಟೆಗೆ ಅಧಿಕ ಕೆಳಗು, ಕಿಬ್ಬೊಟ್ಟೆ ಅಂತಲೂ ಕರಿತೀವಿ. ಬಕ್ ಪಕ್ ಬಕಾರ ಬರುತ್ತೆ, ಇಲ್ಲಾಂದರೆ ಕಿಪ್ಪೊಟ್ಟು. ಕಣ್ಣಿನ ಅಧಿಕ ಕಡೆಗೆ ಕಡೆಗನ್ನು,
ನಡು ರಾತ್ರಿ ರಾತ್ರಿಯ ಅದಕ್ಕೆ ನಡು ನಡು ರಾತ್ರಿ ಈ ರೀತಿಯಾಗಿ ಉದಾಹರಣೆಗಳನ್ನು ನಾವು ಸಿ ಸಮಾಸಕ್ಕೆ ನೋಡ್ಬೋದು. ಇವತ್ತು ನಾವು ಗಮಕ ಸಮಾಸ ಮತ್ತು ಔಷಿ ಸಮಾಸದ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಇವೆರಡುಗ ನಿಯಮವನ್ನು ಸ್ಪಷ್ಟವಾಗಿ ಓದಿ ಅರ್ಥ ಮಾಡಿಕೊಳ್ಳಿ, ಉದಾಹರಣೆಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡಿ. ಮುಂದಿನ ತರಗತಿಯಲ್ಲಿ ಮುಂದಿನ ಸಮಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಬೈ ಸ್ಟೂಡೆಂಟ್ಸ್.